ಪಾದಯಾತ್ರೆ ನಡೀತಾ ಇರುವಂಥದ್ದು. ಇವತ್ತು ಬೆಳಗಿಂದ ಕೂಡ ಚಾಮರಾಜ ಕ್ಷೇತ್ರ ಶಾಸಕರಂತ ನಾಗೇಂದ್ರರು ಪಾದಯಾತ್ರೆ ಕೈಗೊಂಡಿದ್ದಾರೆ. ಇದು ಭೈರವೇಶ್ವರ ನಗರದಲ್ಲಿ ಸಿ ಎಸ್ ಆರ್ ದುಡ್ಡಲ್ಲೂ ಸಹ ಈ ಥರದ್ದು ಯಾವ್ದಾರ ಸಮಸ್ಯೆ ಇದೆ ಅಂತ ನಂಗೆ ಹೇಳಿದ್ರೆ ತಕ್ಷಣ ನಾನು ಅದಕ್ಕೆ ಗ್ರ್ಯಾಂಟ್ ಕೊಟ್ಬಿಟ್ಟು ರೆಡಿ ಮಾಡಿಸ್ಕೊಡ್ತೀನಿ. ಸರ್ಕಾರಿ ಶಾಲೆಯಿಂದಲೇ ಬಂದಿದ್ದವ್ರು, ನಾನು ಸರ್ಕಾರಿ ಶಾಲೆ ಓದಿರೋನು. ಈ ರಾಜ್ಯದಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳೇ ಸರ್ಕಾರಿ ಶಾಲೆಯಲ್ಲಿ ಓದಿರೋರು. ಬಿ ಎಸ್ ಯಡಿಯೂರಪ್ಪನವ್ರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ. ಕೆಂಗಲ್ ಹನುಮಂತರು ಸರ್ಕಾರಿ ಶಾಲೆ. ಅಣ್ಣ ನೀವು ಒಳಗಡೆ ಓಡಿ. ಲಾಸ್ಟ್ ಪಾದಯಾತ್ರೆ ಬಂದಾಗ ಎಮ್ ಎಲ್ ಎ ಅವರು ಏನು ಹೇಳಿದ್ರೆ ಲಾಸ್ಟ್ ಪಾದಯಾತ್ರೆಗೆ ನಾವು ಬಂದಿದ್ವಿ, ಶಾಸಕರು ಕೂಡ ಸರ್ ಕಾರ್ಪೊರೇಟರ್ ಕೂಡ ಬಂದ್ರಿ, ನಿಮ್ ಜೊತೆ ಅವರು ಇದ್ರೆ. ಹೌದು, ಈ ಸ್ಕೂಲಲ್ಲಿ ಡಿಮ್ಯಾಂಡ್ ಮಾಡಿದ್ರೆ ನೀವು? ಹೌದು, ಏನೇ ಡಿಮ್ಯಾಂಡ್ ಮಾಡಿದ್ರೆ ಅದೆಲ್ಲ ಆಯ್ತಾ? ಹಾ, ಅದು ಆಗಿದೆ ಸರ್. ಅದು ಆಗಿದೆ. ನನಗೆ 2 ಫೀಟ್ ಮೇಲ್ಗಡೆ ಮಕ್ಕಳು ಹೋಗುವಾಗ, ನನಗೆ ಮೇಲ್ಗಡೆ ಒಂದು ಬಿಲ್ಡಿಂಗ್ ಇದೆಯಲ್ಲ, ಹಾಗಾಗಿ ಅಲ್ಲಿ ಹೋಗುವಾಗ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ 2 ಫೀಟ್ ಎತ್ತರಿಸ್ಕೊಡಿ ಅಂತ ಕೇಳಿದ್ದೆ. ಅದನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ವೈಟ್ ವಾಶ್ ಮಾಡಿಕೊಟ್ಟಿದ್ದಾರೆ, ಒಳಗಡೆ ವೈಟ್ ವಾಶ್ ಮಾಡಿಕೊಟ್ಟಿದ್ದಾರೆ. ಆಮೇಲಿಂದ ಇದನ್ನು ಕೇಳಿದ್ದೆ, ಟಾಯ್ಲೆಟ್ ಒಂದು ಕೇಳಿದ್ದೆ, ಅದನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಹೊರಗಡೆ ಸ್ಲ್ಯಾಬ್ ಮಾಡಿಸ್ಕೊಡಕ್ಕೆ ಕೇಳಿದ್ದೆ, ಅದನ್ನು ಮಾಡಿಕೊಟ್ಟಿದ್ದಾರೆ ಸರ್. ಅದು ಮಾಡಿಕೊಟ್ಟಿದ್ದಾರೆ, ಅದು ಫುಲ್ಫಿಲ್ ಮಾಡಿದ್ದಾರೆ. ನಾಗೇಂದ್ರ ಅವರು ಮಾಡಿದ್ದಾರೆ ಸರ್. ಸ್ಥಳೀಯ ಕಾರ್ಪೊರೇಟರ್ ಮತ್ತು ಮೇಲ್ಗಡೆ ಸುಣ್ಣ ಇದು ಮಾಡಿಸ್ಕೊಟ್ಟಿದ್ದಾರೆ ಅವರು ಇದಕ್ಕೆ. ಆಮೇಲೆ ಸ್ಕೂಲ್ ಬೋರ್ಡ್ ಬರೆಸ್ಕೊಟ್ಟಿದ್ದಾರೆ, ನೋಯಂಬರ್ ಬೋರ್ಡ್ ಬರೆಸ್ಕೊಟ್ಟಿದ್ದಾರೆ ಸರ್, ಅದನ್ನು ಬರೆಸ್ಕೊಟ್ಟಿದ್ದಾರೆ. ಆಮೇಲೆ ಫಂಕ್ಷನ್ ಆದಾಗ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ.